ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜ ಪ್ರಕರಣ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯದಾದ್ಯಂತ ಕರೆ ನೀಡಿದ್ದ ಪ್ರತಿಭಟನೆ ಚಿಕ್ಕಮಗಳೂರಿನಲ್ಲೂ ನಡೆಯಿತು. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಹನುಮಧ್ವಜ ಕಿತ್ತಿಸಿದ ಕ್ರಮ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದ್ರು. ಪಕ್ಷದ ಕಚೇರಿ ಪಾಂಚಜನ್ಯದಿಂದ ಆಜಾದ್ ಪಾರ್ಕ್ವರೆಗೂ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮೆರವಣಿಗೆ ನಡೆಸಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದ್ರು. ಇದೇ ವೇಳೆ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಓಲೈಕೆಗೆ ಈ ರೀತಿಯ ರಾಜಕೀಯ ಮಾಡುತ್ತಿದ್ದಾರೆಂದು ಕಿಡಿಕಾರಿದ್ರು. ರಾಷ್ಟ್ರಧ್ವಜ ಅವಮಾನ ಮಾಡಿದ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಹಿಂದೂಗಳು ಎಚ್ಚೆತ್ತಿದ್ದಾರೆ. ಇವತ್ತು ದೇಶಾದ್ಯಂತ ನಡೀತಾ ಇರತಕ್ಕಂತ ಹಿಂದೂ ಸಂಸ್ಕೃತಿಯ ಮೇಲೆ ಏನು ಹಲ್ಲೆ ನಡೀತಾ ಇದೆ, ಏನು ಹಿಂದೂಗಳನ್ನ ಅವಹೇಳನ ಮಾಡ್ತಾ ಇದ್ದಾರೆ, ಹಿಂದೂ ಸಂಸ್ಕೃತಿಯನ್ನ ಅವಹೇಳನ ಮಾಡ್ತಾ ಇದ್ದಾರೆ, ಹಿಂದೂ ಮಂದಿರಗಳನ್ನ ಅವಹೇಳನ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲಾ ಟಿವಿ ಚಾನೆಲ್ಗಳಲ್ಲಿ ನೀವು ನೋಡಿ, ಏನಾರ ಚರ್ಚೆಗೆ ಕೂತಾಗ ಇವತ್ತು ಯಾವ ರೀತಿ ಮಾತುಗಳು ಬರ್ತವೆ ಅಂತಕ್ಕಂಥದ್ದನ್ನ ನೋಡಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗ್ತಕ್ಕಂತಹ ಕೆಲಸ ಬಂದಿದೆ. ಇದಕ್ಕೋಸ್ಕರವಾಗಿ ನಾವು ಕರ್ನಾಟಕದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಬರಬೇಕು, ಮತ್ತೆ ನರೇಂದ್ರ ಮೋದಿ ಅವರು ಮುಂದುವರಿಬೇಕು. ಅದಕ್ಕೋಸ್ಕರ ನಾವು ಹೋರಾಟವನ್ನ ಮಾಡ್ತೀವಿ. ಮಂಡ್ಯದಲ್ಲಿ ಸಿದ್ದರಾಮಯ್ಯನವರು ಏನು ಒಂದು ಧ್ವಜವನ್ನ ಮುಟ್ಟಿದ್ದಾರೆ, ಅದರ ಮುಟ್ಟಿದ್ರ ಪರಿಣಾಮವಾಗಿ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ವನಾಶ ಆಗುತ್ತೆ ಅಂತಕ್ಕಂತಹ ಮಾತನ್ನ ಹೇಳ್ತೇನೆ. ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲದಿಲ್ಲ, ಹಳ್ಳಿ ಹಳ್ಳಿಗಳಿಗೆ ತಲುಪುತ್ತೆ, ಗ್ರಾಮ ಗ್ರಾಮಗಳಿಗೆ ತಲುಪುತ್ತೆ. ಸರ್ಕಾರ ಇವತ್ತು ಕೇವಲ ಒಂದು ಗೋವಿನ ಪರವಾಗಿ ಸರ್ಕಾರ ನಡೀತಾ ಇದೆ. ಬಹುಸಂಖ್ಯಾತ ಹಿಂದೂಗಳ ವಿರುದ್ಧವಾಗಿ ನಿರ್ಣಯಗಳನ್ನು ಬಹುಸಂಖ್ಯಾತ ಹಿಂದೂಗಳ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಅವರ ನಡವಳಿಕೆಗಳು ಏನಿದೆ ಇದಕ್ಕೆ ಶೋಭೆ ತರುವಂತದಲ್ಲ. ಸಿದ್ದರಾಮಯ್ಯನವರೇ, ಮಂಡ್ಯದ ಕೆರೆಗೋಡಿನಲ್ಲಿ ನೀವು ಏಕಾಏಕಿ ಭಾರತೀಯ ಧ್ವಜವನ್ನು ಇಳಿಸಿ ಆ ಧ್ವಜಸ್ತಂಭಕ್ಕೆ ನೀವು ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದೀರಿ. ನಾಚಿಕೆ ಆಗಬೇಕು ನಿಮಗೆ. ರಾಷ್ಟ್ರ ಧ್ವಜ ಹಾರಿಸಲಿಕ್ಕೆ ಅದರದ್ದೇ ಆದಂಥ ಒಂದು ನೀತಿ ನಿಯಮಗಳಿದೆ. ಎಷ್ಟೊತ್ತಿಗೆ ಹಾರಿಸಿದ್ರಿ ನೀವು? ಮಧ್ಯಾಹ್ನ 3 ಗಂಟೆಗೆ ನೀವು ರಾಷ್ಟ್ರ ಧ್ವಜವನ್ನು ಹಾರಿಸಿದ್ರಿ. ನಮ್ಮ ದೇಶದ ಕಾನೂನಿಗೆ, ನಮ್ಮ ದೇಶದ ಸಂಸತ್ತಿಗೆ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೀತಿಯ ವ್ಯವಸ್ಥೆಗೆ ಇದು ಅವಮಾನ ಮಾಡಿದೆ. ಸಂವಿಧಾನದ ವಿರೋಧ ಇದು, ಸಂವಿಧಾನದ ವಿರೋಧವನ್ನು ನಡ್ಕೊಂಡಿದ್ದೀವಿ. ಮಂಡ್ಯದಲ್ಲಿರ್ತಕ್ಕಂಥ ಏನು ಶಾಸಕ ರವಿ